ನಮ್ಮ ದರಿದ್ರ ಎಜುಕೇಶನ್ ಇದು. ನಮ್ಮ ಬದುಕಿಗೆ ಉಪಯೋಗ ಆಗಲಾರದಂತ ಶಿಕ್ಷಣವನ್ನು ಪಡೆಯಕತ್ತೀವಿ ನಾವು. ಎಂತಹ ಮಾತುಗಳನ್ನು ಚಿತ್ರದುರ್ಗದೊಳಗ ತರಾಸು ಅಂತ ಇಟ್ಕೊಂಡು ಒಬ್ಬ ದೊಡ್ಡ ಸಾಹಿತ್ಯ ಆಗಿ ಹೋದ್ರು. ತರಾಸು ಅಂತಂದ್ರೆ ಅವ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಬಹಳಷ್ಟು ಕಾದಂಬರಿಗಳನ್ನ ಚಿತ್ರದುರ್ಗದ ಕೋಟೆಯ ಬಗ್ಗೆ ಬರೆದಿರ್ತಕ್ಕಂತ ಒಬ್ಬ ಮಹಾನುಭಾವ ಅಂತ. ಆ ತರಾಸು ಒಂದು ಕಾರ್ಯಕ್ರಮಗಳು ಕೂಡಿದಾಗ ಇನ್ನೊಬ್ಬರು ಅವ್ರ ಜೊತೆಗೆ ಹಿಂಗೆ ಸ್ವಾತಂತ್ರ್ಯ ಹೋರಾಟಗಾರರಿದ್ರು. ಅವ್ರನ್ನ ಕೇಳ್ತಾರೆ, ತರಾಸು ಮತ್ತು ನೀನು ಸರ್ಕಾರಕ್ಕೆ ಏನಾದ್ರು ಅಪ್ಲಿಕೇಶನ್ ಹಾಕೊಂಡು ಒಂದಿಷ್ಟು ಜಮೀನು ತಗೊಂಡೇನು ಅಂತ ತಿಳ್ಕೊಂಡು. ಸ್ವಾತಂತ್ರ್ಯ ಬಂದ ಕೆಲವು ವರ್ಷದೊಳಗ ಬಹಳಷ್ಟು ಜನರಿಗೆ ಸ್ವಾತಂತ್ರ್ಯ ಹೋರಾಟಗಾರಿಗೆ ಪೆನ್ಷನ್ ಕೊಟ್ಟು ಆಮೇಲೆ ಹೊಲವನ್ನು ಕೊಟ್ಟು ಹೋರಾಟಗಾರಿಗೆ ಅನುಕೂಲ ಆಗಲತ್ತಿಕೊಂಡು. ನೀನು ಅರ್ಜಿ ಹಾಕು ತರಾಸು, ನಿನಗೂ ಒಂದು 5 ಎಕರೆ ಸರ್ಕಾರ ಜಮೀನು ಕೊಡ್ತದ, ಆರಾಮಾಗಿರ್ಬೋದು ಅಂತ ತಿಳ್ಕೊಂಡು. ಹಾಗಾದ್ರೆ ಏನ್ ಮಾಡ್ಬೇಕು, ನನ್ನ ಹತ್ರ ಒಂದು ಇದಿದೆ ಫಾರ್ಮ್ ಇದೆ ಅಪ್ಲಿಕೇಶನ್ ಇದೆ, ಇದನ್ನು ಭರ್ತಿ ಮಾಡಿಕೊಡು, ಗೌರ್ಮೆಂಟ್ ನಿಮ್ಗೆ ಸ್ಯಾಂಕ್ಷನ್ ಮಾಡ್ತದ ಅಂತ ತಿಳ್ಕೊಂಡು ಅವ್ರು ಇನ್ನೊಬ್ರು ಫ್ರೆಂಡ್ಸ್ ಒಂದು ಅಪ್ಲಿಕೇಶನ್ ಕೊಟ್ರು. ಅದನ್ನು ಕೋರ್ಟ್ನಾಗ ಇಟ್ಕೊಂಡು ಮನೆಗೆ ಬಂದ್ರು ತರಾಸು. ಮನೆಗೆ ಬಂದು ತಮ್ಮ ರೂಮ್ನಲ್ಲಿ ಕುತ್ಕೊಂಡು ಚಾ ಕುಡ್ಕೋ ಅಂತ ಕಾಫಿ ಕುಡ್ಕೋ ಅಂತ ಆ ಫಾರ್ಮ್ ತುಂಬಾಕತ್ತಿದ್ರು. ಅವ್ರ ತಾಯಿ ಅವ್ರ ಹೆಂಡತಿ ಒಳಗಡೆಯಿಂದ ಕಾಫಿ ತಗೊಂಡು ಬಂದಾಗ ಏನಾಗ್ತದೆ ಅಂದ್ರೆ, ಏನ್ ಮಾಡಕತ್ತೀರಿ, ಒಂದು ತಾಸಾತು, ಅದು ಏನ್ ಬರೆಯಕತ್ತೀರಿ, ಹಾಡು ಬರೆಯಕತ್ತೀರಿ, ಕಾದಂಬರಿ ಕಾದಂಬರಿ ಬರೆಯಕತ್ತೀರಿ, ಏನ್ ಬರೆಯಕತ್ತೀರಿ ಅಂತ ಕೇಳಿದ್ರು. ಏನು ಖಾತೆನೇ ಇಲ್ಲ, ಕಾದಂಬರಿನೂ ಇಲ್ಲ, ಹಾಡು ಇಲ್ಲ, ಈ ಫಾರಂ ತಿರುಗಿ ಕೊಟ್ರ ಗೌರ್ಮೆಂಟ್ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಂದು 5 ಎಕರೆ ಹೊಲ ಕೊಡ್ತದಂತ ಅದಕ್ಕೆ ತುಂಬಾ ಆಕತ್ತಿ. ನಾನು ಆ ಹೆಣ್ಮಗಳು ತಗೊಂಡಾಗಿನ ಫಾರ್ಮ್ ಒಂದು 10 ಪೀಸ್ ಮಾಡಿ ತೊಕ್ಕಿ ಮಾಡ್ಬೋದು. ಅಯ್ಯೋ ಯಾಕೆ ಅಂತ ಕೇಳಿದ್ರು. ನೀವು ಮುಂದೊಂದು ದಿನ ಸರ್ಕಾರ ಹೊಲ ಕೊಡ್ತದಂತೇಳಿ ಹೋರಾಟದೊಳಗೆ ಭಾಗವಹಿಸಿದ್ರು, ದೇಶವನ್ನ ಸ್ವತಂತ್ರಗೊಳಿಸ್ಬೇಕಂತ ಹೋರಾಟದೊಳಗೆ ಭಾಗವಹಿಸಿದ್ರು, ಇಂಥ ಪ್ರೀತಿಯನ್ನು ಬಿಟ್ಟು ಬಿಡ್ರಿ ಅಂತ ತಿಳ್ಕೊಂಡು ಹೆಂಡತಿ ಅರ್ಧಾಗ್ತಾರೆ. ಯಾವ ಹೆಂಡತಿ ಬದಲಾದ್ಲೋ ತರಾಸು ಬದಲಾದ್ರು. ಅದಕ್ಕೆ ಮನೆಯೊಳಗಿನ ಹೆಣ್ಣು ಮಕ್ಕಳು ಬದಲಾದ್ರು ಜಗತ್ತು ಬದಲಾಗ್ತದ, ಮನೆಯ ಬದಲಾಗಿರ್ತದ. ಅದಕ್ಕೆ ಮನೆ ಹೆಣ್ಣು ಮಕ್ಕಳು ಬದಲಾಗಿಬಿಟ್ರು ನೋಡ್ರಿ. ಜೀತಾಬಾಯಿ ಬದಲಾದ್ರು, ಶಿವಾಜಿ ಬದಲಾದ, ಛತ್ರಪತಿ ಆದ, ಇತಿಹಾಸದೊಳಗೆ ಉಳಿದ, ದಕ್ಷಿಣ ಭಾರತವನ್ನ ಹಿಂದೂ ಧರ್ಮವನ್ನಾಗಿ ಶ್ರೀಮಂತಗೊಳಿಸಿವಾದ. ಇದು ಒಬ್ಬ ಹೆಣ್ಣು ಮಗಳು ಬದಲಾದ್ಲು ವಿಶ್ವೇಶ್ವರಯ್ಯ ಹುಟ್ಟಿದ. ಒಬ್ಬ ಹೆಣ್ಣು ಮಗಳು ಬದಲಾದ್ಲು ಇಡೀ ಕಿತ್ತೂರು ನಾಡಿನ ಇತಿಹಾಸ, ಕರ್ನಾಟಕ ರಾಜ್ಯ ಭಾರತ ದೇಶದೊಳಗ ಅಗ್ನಿ ಅಜರಾಮರವಾಗಿ ಉಳಿಯುವಂತ ಇತಿಹಾಸ ನಿರ್ಮಾಣವಾಯಿತು. ಒನಕೆ ಒಬ್ಬ ಬದಲಾದ್ಲು ಆ ಒಂದು ಕಿಂಡಿಗೆ ಇವತ್ತು ಒನಕೆ ಒಬ್ಬನ ಕಿಂಡಿ ಅಂತ ಹೆಸರು ಬಂತು. ಒಬ್ಬ ಹೆಣ್ಣು ಮಗಳು ಬದಲಾದ್ಲು. ನಿಮ್ಮ ಮನೆಯೊಳಗೆ ನೀವೊಬ್ರು ಬದಲಾದ್ರೆ ಅಂದ್ರೆ ಇಡೀ ಮನೆಯೇ ಬದಲಾಗ್ತದೆ, ಸಂಸ್ಕೃತಿನೂ ಬದಲಾಗ್ತದೆ. ಇದು ನಾವು ನೀವು ಬೆಳಗ್ಗೆ ಅಂತ ಮುಖ ತಳ್ಕೊಂಡು ಹಣೆ ಮೇಲೆ ಇಬ್ಬೂತಿ ಹಚ್ಕೊಂಡು ಗಂಧ ಹಚ್ಕೊಂಡು ನಾಮ ಹಚ್ಕೊಂಡು ಏನೇನು ಹಚ್ಕೊಳ್ಳೋದಾವಲ್ಲ ನಿಮ್ಮನ್ನು ಅವನು ಹಚ್ಕೊಂಡು ಮತ್ತೆ ಪಾಡೋದು ಹಚ್ಕೊಂಡಿರ್ಬೋದು. ಏನಾದ್ರು ಹಚ್ಕೊಂಡ ಅಂತೇಳಿ ಅದನ್ನು ಜಾಕ್ಮೆ ಪಾಂಡ್ಸು ಅವನು ಹಚ್ಕೊಂಡು ಅದೊಂದು ನೋಡ್ಬೇಕು. ಅದೊಂದು ನಮ್ಮನೆ ಜಾಮನ್ ಜಾತ್ರಾಗ ಪಾಂಡ ಹಂಗೆ ಮಾಡಕ್ ಹೋಗ್ಬೇಡ ದಯ ಮಾಡಿ. ಬೆಳಿಗ್ಗೆ ಅಂತ ಇಬ್ಬೂತಿ ಏನದ ಗಂಧದ್ದು ಹಚ್ಕೊಂಡು ಕಾಲ್ ಒಂದಿಷ್ಟು ಕೈ ಮುಗಿದು ಏನು ಗಣಪತಿ ಬಪ್ಪ ಮೋರಿಯ ಗಣಪತಿ ಬಪ್ಪ ಹಿಂಗೆ ಏನು ಒಂದು ವಚನ ಹಾಡುಗಳದಾವು ಅವನ್ನೆಲ್ಲ ಹೇಳ್ಬೋದು. ಅವನ್ನೆಲ್ಲ ಹೇಳ್ಕೊಂತ ಒಂದಿಷ್ಟು ಅಡುಗೆ ಮಾಡ್ರಿ ಅವ್ನ ನಿಮ್ಮ ಮಕ್ಕಳು ಮಮ್ಮಿ ಏನಾಗತ್ತಿ ಅಂತಿದ್ದೆ. ಅದು ಪ್ರಾರ್ಥನಾಗಿತ್ತದ್ದು ದೇವಿಗಿದ್ದೆ ಅನ್ನು ಅಂತ ಹೇಳುವಂಥದ್ದು. ಅದನ್ನು ಹೇಳಿದಿರ ಅಂತಂದ್ರೆ ಆ ಮಕ್ಕಳು ಕೇಳ್ತಾವೆ ಕಲಿತಾವೆ. ಮಮ್ಮಿ ನನ್ನ ಮಕ್ಳು ಹಿಂಗ ಅಂತಿದ್ರು, ಬೀಸುವಾಗ ಹಾಡ್ತಿದ್ರು, ಕೊಟ್ಟುವಾಗ ಹಾಡ್ತಿದ್ರು, ಏನೆಲ್ಲ ಹಾಡ್ತಿದ್ರು. ಅದಕ್ಕೆ ಮಕ್ಕಳು ಎಲ್ಲರೂ ಹಾಡ್ಕೊಂತ ಬಂದ್ರು. ಈಗ ಹಾಡ್ತಾರೆ ಇಲ್ಲ ಅಂತ ಅಲ್ಲ, ಈಗ ಏನು ಹಾಡ್ದಿನ ಈಗ ಚುಟ್ಟು ಚುಟ ಅಂತ ಐತಿ, ಚುಟ್ಟು ಚುಟ ಅಂತ ಐತಿ. ಯಾರಿಗಂತಂದ್ರೆ ಅವ್ರಿಗೆ ಬಂದ ಇಂಥ ಹಾಡುಗಳನ್ನು ಹಾಡಕ. ಮೊದಲಿಗೆಲ್ಲ ಮರಾಠಿ ಹಾಡಿಸಲಾಗ ಬಾಯಿ ದಿಸಲ ಮರಾಠಿ ಒಳಗೆ ಅಷ್ಟು ಚಂದ ಲೋಕಗೀತೆಗಳು ಕೇಶವ ನೋಡ್ರಿ ನೀವು ದೊಡ್ಡ ರೇಟ್ ಬಂದೀವಿ ಸಣ್ಣ ರೇಟ್ ಬಂದವು ಅವು ಪೀಸ್ಗಳು ಎಲ್ಲೋ